ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮೆಲ್ಲರನ್ನೂ ಒಪ್ಪಿಸುತ್ತೇವೆ ಸ್ವಾಮಿ. ನಿನ್ನ ವಾಕ್ಯವು ಜೀವ ವಾಕ್ಯವಾಗಿದೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ನಿನ್ನ ಪವಿತ್ರಾತ್ಮನ ಪ್ರಸನ್ನತೆಯಲ್ಲಿ ನಡೆಸೆಂದು ಬಿಡುತ್ತಿದ್ದೇವೆ. ಪವಿತ್ರಾತ್ಮ ನೀನು ನಮ್ಮ ಸಂಗಡವಿದ್ದು ನಮ್ಮನ್ನು ನಡೆಸು. ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಬಲಪಡಿಸು, ನಮ್ಮನ್ನು ಎಚ್ಚರಿಸು, ನಮಗೆ ಆತ್ಮಿಕ ಉಜ್ಜೀವನವನ್ನು ಕೊಟ್ಟು ನಮ್ಮನ್ನು ಕೈಹಿಡಿದು ನಡೆಸು. ಪವಿತ್ರಾತ್ಮನ ವಾಕ್ಯವನ್ನು ಬೋಧಿಸುವ ನನಗೂ ನನ್ನ ಸಂಗಡವಿದ್ದು ನನಗೆ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳದು ನಿನ್ನದಾಗಲಿ ಪವಿತ್ರಾತ್ಮನೇ. ನನ್ನ ಜ್ಞಾನದಿಂದಲ್ಲ, ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡೆಂದು ಬಿಡುತ್ತಿದ್ದೇನೆ. ನನ್ನನ್ನು ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ನೀನೇ ನಮ್ಮನ್ನು ಕೈಹಿಡಿದು ನಡೆಸೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪರಿಶುದ್ಧ ಆತ್ಮರಿಗೆ ಸದಾಕಾಲವು ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಪರ್ವತದ ಮೇಲಿನ ಪ್ರಸಂಗವನ್ನು ಧ್ಯಾನಿಸುತ್ತಾ ಬಂದಿದ್ದೇವೆ. ಇವತ್ತು ನಾವು ಅದೇ 6ನೇ ಅಧ್ಯಾಯದಲ್ಲಿ ಮುಟ್ಟಿದ್ದೇವೆ. 6ನೇ ಅಧ್ಯಾಯದಲ್ಲಿ 19ನೇ ವಾಕ್ಯದಿಂದ 24ನೇ ತನಕ ನಾವು ಒಂದು 6 ವಾಕ್ಯಗಳನ್ನು ನೋಡೋಣ. ಅದಕ್ಕಾಗಿ ಮತ್ತೆಯನ್ನು ಬರೆದ ಸುವಾರ್ತೆ 6ನೇ ಅಧ್ಯಾಯ 19-24. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಗೆಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ಅದು ನುಸಿ ಹಿಡಿದು ಗೆಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹದೆಲ್ಲ ಕತ್ತಲಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕ್ಕೆ ಕತ್ತಲಾದರೆ ಆ ಕತ್ತಲು ಎಷ್ಟೆನ್ನಬೇಕು? ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು? ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಹಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಪ್ರೈಸ್ ದ ಲಾರ್ಡ್. ಇವತ್ತಿನ ಈ ವಾಕ್ಯಗಳಲ್ಲಿ ನಾವು ನೋಡ್ತೇವೆ ಲೌಕಿಕ ಶ್ರೀಮಂತಿಕೆಯ ವಿಷಯದಲ್ಲಿ ಹಾಗೂ ಪರಲೋಕದ ವಿಷಯದಲ್ಲಿ ಎರಡು ಸಂಗತಿಗಳಲ್ಲಿ ಮನುಷ್ಯನಿಗೆ ಯಾವುದರಲ್ಲಿ ಹೊಂದಿಕೊಳ್ಬೇಕು, ಯಾವುದನ್ನು ಆತನು ಹೊಂದಿಕೊಂಡು ಜೀವಿಸಬೇಕಂತ ಯೇಸು ಇಲ್ಲಿ ಸ್ವಸ್ಥ ಮಾತುಗಳಲ್ಲಿ ಹೇಳ್ತಾನೆ. ಎರಡನ್ನು ನಾವು ಹೊಂದಿಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲವೆಂಬ ಚಿಂತನೆಯನ್ನು ಸ್ವಸ್ಥವಾಗಿ ಇಲ್ಲಿ ಯೇಸು ನಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಮೊದಲನೇದಾಗಿ ಲೌಕಿಕ ಶ್ರೀಮಂತಿಕೆಯ ಮೇಲೆ ನಾವು ಕಣ್ಣಿಡುವುದಾದರೆ ನಮಗೆ ಪರಲೋಕದವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರತಿಯೊಬ್ಬರು ಪರಲೋಕದ ಮೇಲೆ ಕಣ್ಣಿಟ್ಟು ಜೀವಿಸಬೇಕು ಎಂಬ ವಿಷಯಗಳು ಇಲ್ಲಿ ಬರೆಯಲ್ಪಟ್ಟಿವೆ. ಇಲ್ಲಿ 3 ಸಂಗತಿಗಳಲ್ಲಿ ನಾವು ನೋಡಬಹುದು 3 ಪ್ರಶ್ನೆಗಳು. 1, ಮೊದಲನೇ ಪ್ರಶ್ನೆ ನಿಧಿಯ ವಿಷಯದಲ್ಲಿ, ನಿಜವಾದ ನಿಧಿಯನ್ನು ನಿಧಿಯ ವಿಷಯದಲ್ಲಿ. 2, ನಮ್ಮ ದೃಷ್ಟಿ ದೂರದೃಷ್ಟಿ ವಿಷಯದಲ್ಲಿ 2ನೇ ಪ್ರಶ್ನೆ ಆಗಿದೆ. 3, ಯಾವುದು ಹೆಚ್ಚು ಬೆಲೆ ಬಾಳು? ಈ 3 ಪ್ರಶ್ನೆಗಳಿಗೆ ನಾವು ಇಲ್ಲಿ ಉತ್ತರವನ್ನು ನೋಡೋಣ. ಮೊದಲು ನೋಡಿ 19ನೇ ವಾಕ್ಯದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕೆಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕಣ್ಣು ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ನೋಡಿ, 2 ನಿಧಿಗಳ ವಿಷಯದಲ್ಲಿ ಇಲ್ಲಿ ಪ್ರಸ್ತಾಪಿಸಲಾಗಿದೆ. 1, ಲೌಕಿಕ ನಿಧಿ. ಲೌಕಿಕ ನಿಧಿ ಅಂದರೆ ಶ್ರೀಮಂತಿಕೆ, ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಆಸ್ತಿ, ಐಶ್ವರ್ಯ, ಅಂತಸ್ತು, ಇದೆಲ್ಲ ಲೌಕಿಕ ನಿಧಿಗಳು. ಇದು ಕೆಟ್ಟು ಹೋಗುವುದಂತ ಹೇಳಿ ದೇವರ ವಾಕ್ಯದಲ್ಲಿ ಹೇಳ್ತದೆ. ಯಾಕೆಂದರೆ ಇಲ್ಲಿ ಕಳ್ಳರು ದೊರೆಡುಕೋರರು ಇದ್ದಿರುವುದರಿಂದ ಅದು ಕದ್ದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ನಿಧಿ ಪರಲೋಕದಲ್ಲಿ ಇಟ್ಟುವ ನಿಧಿ. ಅಲ್ಲಿ ಯಾವ ಕಳ್ಳನ್ನು ಕದ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು 1. 2 ನಿಧಿಗಳ ವಿಷಯದಲ್ಲಿ ಇಲ್ಲಿ ನಮಗೆ ಪ್ರಸ್ತಾಪಿಸಲ್ಪಟ್ಟಿದೆ.
ಆದ್ದರಿಂದ ದೇವರು ಯೇಸುವಲ್ಲಿ ಏನು ಹೇಳ್ತಾನೆ ಅಂದ್ರೆ ನೀವು ಲೋಕದ ಮೇಲೆ ಲೋಕದ ನಿಧಿಯ ವಿಷಯದಲ್ಲಿ ಅದನ್ನು ಕೂಡಿಸಿಟ್ಟುಕೊಂಡಲು ನೀವು ಪ್ರಯತ್ನ ಪಡ್ತಾರೆ ಅದನ್ನು ನೀವು ಕಳ್ಕೊಳ್ತೀರಿ ಆದ್ದರಿಂದ ಪರಲೋಕದ ನಿಧಿಯಲ್ಲಿ ಇರಲಿಕ್ಕೆ ನೀವು ಪ್ರಯತ್ನ ಪಡಿರಿ ಅದನ್ನು ಯಾರು ಕೂಡ ಕದ್ದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಈಗ ನಾವು ಲೌಕಿಕ ನಿಧಿ ಏನಂತ ನಮಗೆ ಪ್ರತಿಯೊಬ್ಬರಿಗೂ ಗೊತ್ತುಂಟು ಹಣ ಆಸ್ತಿ ಐಶ್ವರ್ಯ ಅಂತಸ್ತು ಮನೆ ವಾಹನಗಳು ಎಲ್ಲ ಬಂಗಾರ ಇದೆಲ್ಲ ಲೌಕಿಕ ನಿಧಿಗಳು ನಮಗೆ ಅದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತುಂಟು ಅದರ ವಿಷಯದಲ್ಲಿ ಹೆಚ್ಚು ಮಾತಾಡಬೇಕಂತ ಏನಿಲ್ಲ ಆದರೆ ಪರಲೋಕದ ನಿಧಿಯ ವಿಷಯದಲ್ಲಿ ನಾವು ಮಾತಾಡಬೇಕು ನಾವು ಈ ಲೋಕದಲ್ಲಿ ಮಾಡಿದ ಕಾರ್ಯ ದೇವರಿಗೆ ಮೆಚ್ಚುಗೆ ಆಗುವ ಕಾರ್ಯಗಳನ್ನು ನಾವು ಮಾಡಿದಾಗ ನಾವು ಪರಲೋಕದ ನಿಧಿಯನ್ನು ಸಂಗ್ರಹ ಮಾಡುವವರಾಗಿದ್ದೇವೆ ಅದಕ್ಕಾಗಿ ಮೊದಲು ನಾವು ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯವನ್ನು ನೋಡೋಣ ಜ್ಞಾನೋಕ್ತಿ 19ನೇ ಅಧ್ಯಾಯ 17ನೇ ವಾಕ್ಯ ನಾವು ನೋಡೋಣ ಜ್ಞಾನೋಕ್ತಿ 19ನೇ ಅಧ್ಯಾಯ 17ನೇ ವಾಕ್ಯ ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು ನೋಡಿ ಬಡವನಿಗೆ ದಯ ತೋರಿಸುವನು ಬಡವನಿಗೆ ಆತನು ಕಷ್ಟದಲ್ಲಿದ್ದಾಗ ಆತನಿಗೆ ಸಹಾಯ ಮಾಡುವವನು ಅವನಿಗೆ ಹೊಟ್ಟೆಗಿಲ್ಲದಾಗ ಅವನಿಗೆ ಆಹಾರ ಕೊಡುವವನು ಅವನಿಗೆ ಬಟ್ಟೆ ಇಲ್ಲದಾಗ ಅವನಿಗೆ ಬಟ್ಟೆ ಕೊಡುವವನು ಅವನಿಗೆ ಆಶ್ರಯ ಇಲ್ಲದಾಗ ಅವನಿಗೆ ಏನಾದರೂ ಆಶ್ರಯವನ್ನು ಕಲ್ಪಿಸಿಕೊಡುವವನು ದೇವರಿಗೆ ಸಾಲ ಕೊಡುವವನಾಗಿದ್ದಾನೆ ನೋಡಿ ಎಷ್ಟೊಂದು ಈ ಕಾರ್ಯದ ವಿಷಯದಲ್ಲಿ ಒಂದು ಎಷ್ಟು ಅದ್ಭುತ ರೀತಿಯ ಮಹತ್ವ ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ ದೇವರಿಗೆ ಸಾಲ ಕೊಡುವವನು ಮನುಷ್ಯರಿಗಾದರೂ ಸಾಲ ಕೊಟ್ಟರೆ ನಮಗೆ ಹಿಂದೆ ಕೊಡದೇ ಇರಲಿಕ್ಕೆ ಸಾಧ್ಯ ಉಂಟು ಆದರೆ ದೇವರಿಗೆ ಕೊಟ್ಟ ಸಾಲ ಯಾವತ್ತು ಅದು ಒಂದು ನಾಶವಾಗದ ನಿಧಿ ಅದು ಪರಲೋಕದ ನಿಧಿಯಾಗಿ ಯಾವ ಕಳ್ಳರು ಕೂಡ ಆ ನಿಧಿಯನ್ನು ಕದ್ದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯಾವ ನುಸಿಗಳು ಯಾವ ಕೀಟಬಾಧೆಗಳು ಯಾವ ರೀತಿಯಲ್ಲಿ ತೊಂದರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಪರಲೋಕದ ನಿಧಿ ಅಂತ ನಮಗೆ ನಾವು ನೋಡ್ತೇವೆ ದೇವರಿಗೆ ಸಾಲ ಕೊಡುವವರಾಗಿದ್ದೆ ದೇವರು ಎಲ್ಲ ಬಡ್ಡಿ ಸಮೇತವಾಗಿ ನಮಗೆ ಹಿಂದೆ ಕೊಡುವವರಾಗಿದ್ದಾರೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಮೊದಲು ತಿಳ್ಕೊಳ್ಬೇಕು ಇಲ್ಲಿ ಮೊದಲನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಬಡವರಿಗೆ ದಯ ತೋರಿಸುವವನು ಬಡವರಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನಾಗಿದ್ದಾನೆ ಇನ್ನೊಂದು ನಾವು ವಾಕ್ಯ ಜ್ಞಾನೋಕ್ತಿಯಲ್ಲಿ ನೋಡೋಣ ಮುಂದುವರಿದು 22ನೇ ಅಧ್ಯಾಯಕ್ಕೆ ಬರೋಣ 22ನೇ ಜ್ಞಾನೋಕ್ತಿ 22:9 ವಾಕ್ಯ ನಾವು ನೋಡೋಣ ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ ನೋಡಿ ಯಾರು ಬಡವರು ಹೊಟ್ಟೆಗಿಲ್ಲದಾಗ ಅವರಿಗೆ ಅನ್ನ ಕೊಡುತ್ತಾರೋ ಅವರು ದಯಾದೃಷ್ಟಿ ಉಳ್ಳವರು ಆಶೀರ್ವಾದವನ್ನು ಹೊಂದುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತದೆ ಇಂಥ ಎಲ್ಲ ಕಾರ್ಯಗಳನ್ನು ಮಾಡುವವರಿಗೆ ದೇವರು ಆಶೀರ್ವದಿಸದೆ ಬಿಡುವುದೇ ಇಲ್ಲವೆಂದು ದೇವರ ವಾಕ್ಯ ಸ್ಪಷ್ಟವಾಗಿದೆ ಆದ್ದರಿಂದ ನಾವು ಪ್ರತಿಯೊಬ್ಬರು ಇಂಥ ಕಾರ್ಯಗಳಲ್ಲಿ ತೊಡಗಿ ನಾವು ನಮ್ಮ ಪರಲೋಕದ ನಿಧಿಯನ್ನು ಸಂಗ್ರಹಿಸಿಟ್ಟುಕೊಳ್ಳುವ ಒಂದು ಆಲೋಚನೆಯಲ್ಲಿ ನಾವು ಪ್ರತಿಯೊಬ್ಬ ದೇವ ಜನರು ಇವತ್ತು ಬೆಳೆಯಬೇಕಾಗಿದೆ ಬಹಳ ನಾವು ಸ್ವಸ್ಥವಾಗಿ ದೇವರ ವಾಕ್ಯದಲ್ಲಿ ನೋಡಿದ್ದೇವೆ ಇನ್ನೊಂದು ವಾಕ್ಯ ಬೇಕಾದರೆ ನೋಡೋಣ ನಾವು 28ನೇ ಅಧ್ಯಾಯಕ್ಕೆ ಬರೋಣ ಜ್ಞಾನೋಕ್ತಿ 28 ನೋಡಿ 27ನೇ ವಾಕ್ಯ ನೋಡಿ ಅಲ್ಲಿ ಜ್ಞಾನೋಕ್ತಿ 28:27 ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪಕ್ಕೆ ಒಳಗಾಗುವನು ನೋಡಿ ಬಡವರಿಗೆ ದಾನ ಮಾಡುವವನು ಯಾವತ್ತೂ ಕೊರತೆ ಪಡುವುದಿಲ್ಲವೆಂದು ದೇವರ ವಾಕ್ಯ ಹೇಳ್ತದೆ ಅವನಿಗೆ ಯಾವ ರೀತಿಯ ಕೊರತೆ ಇರುವುದಿಲ್ಲ ಆದರೆ ಮನುಷ್ಯರ ಆಲೋಚನೆಗಳು ಇವತ್ತು ಏನಾಗಿವೆ ಓ ನಾನು ಬಡವರಿಗೆ ಕೊಟ್ಟರೆ ನನ್ನ ಆಸ್ತಿ ಕಮ್ಮಿ ಆಗಬಹುದು ಕಡಿಮೆ ಆಗಬಹುದು ನನ್ನ ಮಕ್ಕಳಿಗೆ ಕಷ್ಟ ಆಗಬಹುದು ಅವರ ಭವಿಷ್ಯ ಕಷ್ಟದಲ್ಲಿ ಬೀಳಬಹುದು ಎಲ್ಲ ಆಲೋಚನೆಗಳಿಂದ ಮನುಷ್ಯ ಆಲೋಚನೆಗಳಿಂದ ನಾವು ಜೀವಿಸುವಾಗ ಇದು ಮನುಷ್ಯರ ಆಲೋಚನೆಗಳು ಆದರೆ ದೇವರ ಆಲೋಚನೆಗಳು ದೇವರ ವಾಕ್ಯಕ್ಕೆ ವಾಕ್ಯ ಆ ಪ್ರಕಾರ ಹೇಳುವುದಿಲ್ಲ ದೇವರ ವಾಕ್ಯ ಏನು ಹೇಳ್ತದೆ ನೋಡಿ ಅಲ್ಲಿ 27ನೇ ವಾಕ್ಯದಲ್ಲಿ ನಾವು ಸ್ವಸ್ಥವಾಗಿ ಬಡವರಿಗೆ ದಾನ ಮಾಡುವವನು ಎಂದಿಗೂ ಕೊರತೆ ಪಡುವುದಿಲ್ಲ ಬಡವರಿಗೆ ದಾನ ಮಾಡುವವನು ಎಂದಿಗೂ ಕೊರತೆ ಪಡನು ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪ ಗುರಿಯಾಗುವ ಇವತ್ತು ನಿಮ್ಮ ಎದುರಲ್ಲಿ ಯಾರಾದರೂ ಒಂದು ಅಗತ್ಯ ಇದ್ದವರು ಭಿಕ್ಷುಕರಾಗಲಿ ಕಷ್ಟದಲ್ಲಿರುವವರು ನಿಮ್ಮ ಸಹಾಯಕ್ಕೆ ಬಂದಾಗ
ನೀವು ಅವರನ್ನು ಪರಿತ್ಯಾಗ ಮಾಡಿದರೆ, ನೀವು ಅವರನ್ನು ದೂರ ಮಾಡಿದರೆ, ನೀವು ಅವರಿಗೆ ಏನು ಸಹಾಯ ಮಾಡದೆ ಬಿಟ್ಟು ಬಿಟ್ಟರೆ ಶಾಪಕ್ಕೆ ಒಳಗಾಗ್ತೀರಂತ ದೇವರ ವಾಕ್ಯ ಹೇಳ್ತದೆ. ಸ್ವಸ್ಥವಾಗಿ ವಾಕ್ಯಗಳನ್ನು ನಾವು ನೋಡೋಣ ಇವತ್ತು. ನೋಡಿ, ನಾವು ಈಗ ಪ್ರಸಂಗಿಗೆ ಬರುವನ್ನ ಪ್ರಸಂಗಿಯಲ್ಲಿ 11ನೇ ಅಲ್ಲಿ 1ನೇ ವಾಕ್ಯ ಏನು ಹೇಳ್ತದೆ ನೋಡಿ. ಪ್ರಸಂಗಿ 11:1, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು, ಬಹುದಿನದ ಮೇಲೆ ಅದು ನಿನಗೆ ಸಿಕ್ಕುವುದು. ನೋಡಿ, ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಅಂದರೆ ನೀನು ಒಬ್ಬ ಕಷ್ಟದಲ್ಲಿ ಇರುವವನಿಗೆ ಸಹಾಯ ಮಾಡು. ನೀನು ಕಷ್ಟ ಬಿದ್ದಾಗ, ನಿನಗೆ ಕಷ್ಟಗಳು ಬಂದಾಗ ಆತನು ನಿನಗೆ ತಿರುಗಿ ಸಹಾಯ ಮಾಡುವನು. ಅದು ಈ ವಾಕ್ಯದ ಅರ್ಥ ಆಗಿದೆ. ಯಾವತ್ತೂ ಒಬ್ಬ ಸಂಕಟದಲ್ಲಿರುವವನು ನಿನ್ನ ಸಹೋದರನು ಕಷ್ಟದಲ್ಲಿರುವಾಗ ಅವನಿಗೆ ಸಹಾಯ ಮಾಡು. ಅವನು ಎಂದಿಗೂ ಅದನ್ನು ಮರೆತು ಹೋಗುವುದಿಲ್ಲ. ನಿನ್ನ ಕಷ್ಟದಲ್ಲಿ ಅದು ಒಂದು ನಿನಗೆ ಒಂದು ನಿಧಿಯಾಗಿ ಅದು ಹಿಂದೆ ಬರುತ್ತೆ. ಆ ಸಮಯದಲ್ಲಿ ಅವನು ಹಿಂದೆ ನಿನಗೆ ಸಹಾಯ ಮಾಡ್ತಾನೆ. ಅದು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತೇನು ಸುವಾರ್ತೆಯಲ್ಲಿ ನೋಡಿ ಮುಂದುವರೆದು. ಇದಕ್ಕೆ ಸಂಬಂಧಪಟ್ಟು ಅನೇಕ ವಾಕ್ಯಗಳಿವೆ ದೇವರ ವಾಕ್ಯದಲ್ಲಿ, ಬಡವರಿಗೆ ಸಹಾಯ ಮಾಡುವ ವಿಷಯದಲ್ಲಿ. 10ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 42ನೇ ವಾಕ್ಯ ನಾವು ನೋಡೋಣ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ನೋಡಿ, ಇಲ್ಲಿ ಯೇಸು ಏನು ಹೇಳ್ತಾನೆ, ಈ ಚಿಕ್ಕವರಲ್ಲಿ ಒಬ್ಬನಿಗೆ ನೀರು ನೀವು ಕೊಟ್ಟರೆ ನಿಮಗೆ ನಿಮ್ಮ ಪ್ರತಿಫಲವು ನಿಮಗೆ ತಪ್ಪುವುದಿಲ್ಲವೆಂದು ಯೇಸು ಹೇಳ್ತಾನೆ. ನೋಡಿ, ನೀರನ್ನು ಕೊಟ್ಟರೆ ಅಷ್ಟು ದೇವರು ಪ್ರತಿ ಒಂದು ಬಡವರಿಗೆ, ಆತನ ಸೇವೆ ಮಾಡುವವರಿಗೆ ಅಥವಾ ದೇವ ಜನರಿಗೆ ಮಾಡಿದ ನೀವು ಉಪಕಾರ ದೇವರು ಎಂದಿಗೂ ಮರೆತು ಹೋಗದ ದೇವರ. ಒಂದು ನೀರು ಕೊಟ್ಟರೆ ಕೂಡ ಅದನ್ನು ಮರೆಯುವುದಿಲ್ಲ ಅಂದ, ನಿಮಗೆ ಅದರ ಪ್ರತಿಫಲವು ತಪ್ಪುವುದೇ ಇಲ್ಲವೆಂದು ನೀವು ತಿಳ್ಕೊಳ್ಳಿ. ನೋಡಿ, ಎಷ್ಟು ಒಂದು ಕೊಡುವ ವಿಷಯದಲ್ಲಿ ದೇವರು ಎಷ್ಟೊಂದು ಮೆಚ್ಚುವವರಾಗಿದ್ದಾರೆ. ಅದು ನಿಧಿ ಎಂದು ನಾವು ಈ ಲೋಕದಲ್ಲಿ ಎಷ್ಟು ಕಷ್ಟದಲ್ಲಿರುವವರಿಗೆ, ಬಡವರಿಗೆ, ದೇವ ಜನರಿಗೆ ಕೊಡ್ತೇವ ಅದು ಒಂದು ನಿಧಿ ಆಗ್ತದೆ ಎಂದು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಈಗ ಇನ್ನೊಂದು ವಾಕ್ಯ ನಾವು ನೋಡೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯಕ್ಕೆ ಹೋಗೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಹೋಗೋಣ. ನಾವು 6ನೇ ಅಧ್ಯಾಯ 10ನೇ ವಾಕ್ಯ ನಾವು ನೋಡೋಣ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೋಡಿ, ನೀವು ದೇವ ಜನರಿಗೆ ಮಾಡಿದ ಉಪಕಾರವನ್ನು ಮರೆಯಲಿಕ್ಕೆ ದೇವರು ಅನ್ಯಾಯಸ್ಥನಲ್ಲ. ಖಂಡಿತ ಎಂದಿಗೂ ಆತನು ಮರೆಯುವುದಿಲ್ಲವೆಂದು ನಾವು ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಇನ್ನೊಂದು ವಾಕ್ಯ ಬೇಕಾದ್ರೆ ನೋಡೋಣ. 13ನೇ ಅಧ್ಯಾಯಕ್ಕೆ ಹೋಗಿ, ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 16ನೇ ವಾಕ್ಯ ನಾವು ನೋಡೋಣ. 13:16, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನೋಡಿ, ಯಾವುದು ದೇವರಿಗೆ ಸಮರ್ಪಕವಾದ ಯಜ್ಞಗಳು? ಧರ್ಮ ಮಾಡುವುದನ್ನು, ಇದೇ ಸಮರ್ಪಕವಾದ ಯಜ್ಞಗಳಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದರಿಂದ ಸ್ವಸ್ಥವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡಿ, ಯಾಕೋಬನ ಪತ್ರಿಕೆಯಲ್ಲಿ ಇದೆ, ಬಡವರಿಗೆ, ವಿಧವೆಯರಿಗೆ, ಅನಾಥರಿಗೆ ಸಹಾಯ ಮಾಡುವುದೇ ನಿಜವಾದ ಭಕ್ತಿ ಅಂತ ನಾವು ನೋಡ್ತೇವೆ ಅಲ್ಲಿ. ಅದರಿಂದ ದೇವರಿಗೆ ಯಜ್ಞ ಏನು? ಧರ್ಮ ಮಾಡುವುದು, ಕಷ್ಟ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ಅದು ದೇವರು ಮೆಚ್ಚುವ ಯಜ್ಞ. ಅದು ಬಿಟ್ಟು ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದವರಿಗೆ ಏನು ಕೊಡದೆ ಎಂಥ ಯಜ್ಞಗಳನ್ನು ನಾವು ಸಮರ್ಪಿಸಿದರು, ಎಂಥ ಹಾಡುಗಳನ್ನು ಹಾಡಿ ಎಂಥ ಪ್ರಾರ್ಥನೆಗಳನ್ನು ಮಾಡಿದರು, ಎಲ್ಲವೂ ವ್ಯರ್ಥ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡಿ. ಅದರಿಂದ ಯಾವ ಪ್ರಯೋಜನವಿಲ್ಲ. ಮೊದಲು ನಮ್ಮ ಪ್ರತಿಯೊಂದು ಧಾರ್ಮಿಕ ವಿಷಯಗಳು, ಆತ್ಮಿಕ ವಿಷಯಗಳು ಕಾರ್ಯರೂಪದಲ್ಲಿ ದೇವರು ನೋಡುವವರಾಗಿದ್ದಾರೆ. ಅದಕ್ಕಾಗಿ ಯಾಕೋಬನ್ ಹೇಳ್ತಾನೆ, ನಿಮ್ಮ ನಂಬಿಕೆಯನ್ನು ನೀವು ಕಾರ್ಯಗಳಿಲ್ಲದ ನಂಬಿಕೆ ಸತ್ತದ್ದು ಅಂತ. ಎಲ್ಲರೂ ನಾವು ಬಾಯಲ್ಲಿ ಹೇಳ್ಬೋದು ನಾವು ನಂಬ್ತೇವೆ ಅಂತ, ಆದರೆ ಅದನ್ನು ನಾವು ಕಾರ್ಯರೂಪದಲ್ಲಿ ತೋರಿಸಬೇಕಾಗಿದೆ. ದೇವರಿಗೆ ನಾವು ಸ್ತುತಿ ಯಜ್ಞಗಳನ್ನು ಎಷ್ಟು ಬಾಯಲ್ಲಿ ಸಮರ್ಪಿಸಬಹುದು,
ಒಂದು ವೇಳೆ ನಮ್ಮ ಕಾರ್ಯಗಳು ಆ ಸ್ತುತಿ ಯಜ್ಞಕ್ಕೆ ಸರಿಯಾಗಿ ಇಲ್ಲದಿದ್ದರೆ ದೇವರು ಮೆಚ್ಚುವ ನಮ್ಮ ಕಾರ್ಯಗಳು ನಮ್ಮಲ್ಲಿ ಇಲ್ಲದಿದ್ದರೆ ನೋಡಿ ಇಲ್ಲಿ ನಾವು ಸ್ಪಷ್ಟವಾಗಿ ಅಲ್ಲಿ ನೋಡ್ತೇವೆ ಹದಿಮೂರನೇ ಇಬ್ರಿಯರಿಗೆ ಏನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ ಯಾರು ಕಷ್ಟ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡುವುದನ್ನು ಮರೆಯಬೇಡಿರಿ ಯಾಕೆಂದರೆ ಅವೇ ದೇವರ ದೃಷ್ಟಿಯಲ್ಲಿ ಸಮರ್ಪಕವಾದ ಯಜ್ಞಗಳು ಈ ಎಲ್ಲ ವಿಷಯಗಳಲ್ಲಿ ನಾವು ದೇವರ ವಾಕ್ಯದಲ್ಲಿ ಇಷ್ಟು ವಾಕ್ಯಗಳನ್ನು ನೋಡ್ತೇವೆ ಮುಂದುವರಿದು ಬೇಕಾದರೆ ನೋಡೋಣ ನಾವು ಇನ್ನೊಂದು ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಬೇಕಾದರೆ ನೋಡೋಣ ಧರ್ಮೋಪದೇಶ ಕಾಂಡಕ್ಕೆ ಹೋಗೋಣ ಧರ್ಮೋಪದೇಶ 15ನೇ ಅಧ್ಯಾಯ 7-10 ತನಕ ನೋಡೋಣ ನೋಡಿ ಇಸ್ರೇಲರಿಗೆ ಅಲ್ಲಿ ದೇವರು ಆಜ್ಞೆ ಮಾಡಿದ್ದು ಏನಂತ ನೋಡೋಣ ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 7-10 ತನಕ ನಾವು ನೋಡೋಣ ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದ ಯಾವ ಊರಲ್ಲಿ ಆದರೂ ಸ್ವದೇಶದವನಾದ ಬಡವನಿದ್ದರೆ ನೀವು ಆ ಬಡ ಸಹೋದರನಿಗೆ ಮನಸ್ಸನ್ನು ಕಠಿಣ ಮಾಡಿಕೊಂಡು ಅವನಿಗೆ ಸಹಾಯ ಮಾಡದೇ ಇರಬಾರದು ನೀವು ಕೈದೆರೆದು ಅವನ ಅವಸರಕ್ಕೆ ಬೇಕಾದದ್ದನ್ನು ಕೊಟ್ಟು ಸಹಾಯ ಮಾಡಬೇಕು ನೀವು ಬಿಡುಗಡೆಯನ್ನುಂಟು ಮಾಡುವ 7ನೇ ವರ್ಷವು ಸಮೀಪವಾಯಿತೆಂದು ನೀಚವಾದ ಆಲೋಚನೆಯನ್ನು ಮಾಡಿ ಆ ಬಡ ಸಹೋದರನ ವಿಷಯದಲ್ಲಿ ಮೋರೆ ಕರಗೆ ಮಾಡಿಕೊಂಡು ಏನೂ ಕೊಡದೇ ಇರಬಾರದು ನೋಡಿ ಕೊಡಬೇಕು ಅಲ್ಲಿ ಒಂದು ಆಜ್ಞೆಯಾಗಿ ಇಸ್ರೇಲರಿಗೆ ಕೊಡಲ್ಪಟ್ಟಿದೆ ಬಡವರಿಗೆ ನೀವು ಕೊಡಬೇಕು ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ ನಾವು ಮುಂದುವರಿದು ಮತ್ತೆನ ಸುವಾರ್ತೆಯಲ್ಲಿ ಒಂದು ವಾಕ್ಯ ನೋಡೋಣ 25ನೇ ಅಧ್ಯಾಯ ನೋಡಿ ಅಲ್ಲಿ ನ್ಯಾಯ ತೀರ್ಪಿನ ವಿಷಯದಲ್ಲಿ ಕೊಡುವ ವಿಷಯದಲ್ಲಿ ಏನು ಯೇಸು ಹೇಳ್ತಾನೆ ಅಂತ ಹೇಳಿ ಮತ್ತೆನ ಸುವಾರ್ತೆ 25ನೇ ಅಧ್ಯಾಯ 40ನೇ ವಾಕ್ಯ ನಾವು ನೋಡೋಣ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು ನೋಡಿ ಆ ನ್ಯಾಯ ತೀರ್ಪಿನ ವಿಷಯದಲ್ಲಿ ಅಲ್ಲಿ ನನ್ನ ಹೆಸರಿನ ನಿಮಿತ್ತ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವರಿಗೆ ಕಷ್ಟದಲ್ಲಿರುವವರಿಗೆ ಬಡವರಿಗೆ ಏನೇನು ನೀವು ಮಾಡಿದಿರೋ ಅದನ್ನು ನನಗೆ ಮಾಡಿದಾಗೆ ಆಯಿತಂತ ಯೇಸು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಈ ವಾಕ್ಯಗಳನ್ನು ನಾವು ನೋಡೋಣ ಇದಕ್ಕೆ ಸಂಬಂಧಪಟ್ಟು ಕೊನೆಯದಾಗಿ ಒಂದು ವಾಕ್ಯ ನಾವು ನೋಡೋಣ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯಕ್ಕೆ ಬರೋಣ 2 ಕೊರಿಂಥ 9:6-13 ತನಕ ನಾವು ನೋಡೋಣ ಇಲ್ಲಿ ಪೌಲನು ಕೊಡುವ ವಿಷಯದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾನೆ ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳ್ಕೊಳ್ಳಿರಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತರಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು ಉಪಕಾರಿಯ ವಿಷಯದಲ್ಲಿ ಅವನು ಬಡವನಿಗೆ ಧಾರಾಳವಾಗಿ ಕೊಟ್ಟನು ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವ ಆತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಶಕ್ತರಾಗುವಿರಿ ಇದಲ್ಲದೆ ನಿಮ್ಮ ದಾನಗಳನ್ನು ನಿಮ್ಮ ಕೈಯಿಂದ ಮತ್ತೊಬ್ಬನಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸ್ತುತಿಯು ಉಂಟು ಮಾಡುವುದು ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಹುಟ್ಟಿಸುವುದು ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯ ಭಾವವನ್ನು ಅವರು ನೋಡುವಾಗ ನೀವು ಮಾಡಿದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೇ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದ ದೇವರನ್ನು ಕೊಂಡಾಡುವರು ನೋಡಿ ಇಲ್ಲಿ ಪೌಲನು ಹೇಳ್ತಾನೆ ಹೆಚ್ಚಾಗಿ ಕೊಡುವವನಿಗೆ ಹೆಚ್ಚಾಗಿ ಕೊಡಲ್ಪಡುವುದು ನೀವು ಉದಾರವಾಗಿ ಕೊಟ್ಟಾದಾಗ ಅದನ್ನು ಪಡೆದವರು ದೇವರಿಗೆ ಸ್ತುತಿ ಮಾಡಿದಾಗ ದೇವರು ಸಂತೋಷ ಪಡುವವನಾಗಿದ್ದಾನೆ
ಇದರಿಂದ ನಿಮಗೆ ಆಶೀರ್ವಾದಗಳು ಹರಿದು ಬರುತ್ತವೆ. ಪೌಲನು ಇಲ್ಲಿ ಹಂತ ಹಂತವಾಗಿ ಸ್ವಸ್ಥವಾಗಿ ಇದನ್ನು ವಿವರಿಸುತ್ತಾನೆ. ಆದ್ದರಿಂದ ನಾವು ಇಷ್ಟು ವಾಕ್ಯಗಳನ್ನು ನೋಡಿದೆವು, ಎಷ್ಟು ಇನ್ನೂ ಹೆಚ್ಚು ಎಷ್ಟು ವಾಕ್ಯಗಳನ್ನು ನಾವು ನೋಡಬಹುದು. ಎಲ್ಲ ಬಡವರಿಗೆ ಕೊಡುವುದು, ಕಷ್ಟ ಸಂಕಟದಲ್ಲಿರುವವರಿಗೆ ಕೊಡುವುದು, ಸೇವಾ ಕಾರ್ಯಗಳಿಗೆ ಕೊಡುವುದು, ಬಹಳ ಸ್ವಸ್ಥವಾಗಿ ನಾವು ಬಹಳ ಎಚ್ಚೆತ್ತು ಕೊಡಬೇಕು. ನಾವು ಸೇವೆಗಂತ ಕೊಡ್ತೀವಿ, ಆದರೆ ಅದು ಸದಾ ಸಮರ್ಪಕವಾಗಿ ಅಲ್ಲಿ ಬಳಕೆ ಆಗ್ತದೆ ಅಂತ ನೋಡಿಕೊಡುವುದು ಬಹಳ ಎಚ್ಚರಿಕೆ. ಇವತ್ತಿನ ಕಾಲದಲ್ಲಿ ಇವತ್ತು ಸುವಾರ್ತೆ ಎಂಬುದು ಒಂದು ವ್ಯಾಪಾರವಾಗಿದೆ, ಅದರಲ್ಲಿ ಕೊಟ್ಟರೆ ಯಾರಿಗೂ ಆಶೀರ್ವಾದ ಬರೋದಿಲ್ಲ. ಸ್ವಸ್ಥವಾಗಿ ನೋಡಿಕೊಡಿ, ಅದು ಸರಿಯಾಗಿ ಸೇವೆಗೆ ಬಳಕೆ ಆಗ್ತದ ಅಥವಾ ಸೇವಕರ ಮೋಜಿಗೆ ಅದನ್ನು ಬಳಸ್ತಾರ ಅಂತ ನೋಡಿಕೊಡಿ. ಅದಕ್ಕಿಂತ ಬಡವರಿಗೆ ಕೊಡಿ, ಕಷ್ಟ ಸಂಕಟದಲ್ಲಿ ಸಭೆಯಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಕೊಡಿ, ಸಂಕಟದಲ್ಲಿ ಇದ್ದವರಿಗೆ ಕೊಡಿ. ದೇವರ ಆಶೀರ್ವಾದಗಳು ನಿಮಗೆ ತಪ್ಪುವುದಿಲ್ಲ. ಇವತ್ತು ನೋಡಿ, ಸೇವಕರ ಮನ ಒಲಿಸ್ಲಿಕ್ಕೆ ಕೆಲವರು ಎಷ್ಟು ಕೊಡ್ತಾರೆ, ಒಂದು ಆಶೀರ್ವಾದ ಅವರು ಹೊಂದಿದ್ದಾರೆ ನೋಡಿ. ಎಲ್ಲ ವಿಷಯಗಳನ್ನು ಸ್ವಸ್ಥವಾಗಿ ದೇವರ ವಾಕ್ಯದಲ್ಲಿ ನಾವು ಸ್ವಸ್ಥವಾಗಿ ಜ್ಞಾನವುಳ್ಳವರಾಗಬೇಕು. ಸೇವೆಗಂತ ಕೊಟ್ಟು ಅವರನ್ನು ಹಾಳು ಮಾಡುವುದಲ್ಲ, ಸೇವೆಗೆ ಸಮರ್ಪಕವಾಗಿ ಉಪಯೋಗವಾಗ್ತದೋ ಅಂತ ಸರಿಯಾಗಿ ತಿಳಿದುಕೊಂಡು ಕೊಡುವುದು ಬಹಳ ಅಗತ್ಯ ಸೇವೆ ಕೊಡುವಾಗ. ಆದರೆ ಬಡವರಿಗೆ ಕೊಡುವಾಗ ಏನು ತಿಳ್ಕೊಳ್ಳೋ ಅಗತ್ಯ ಇಲ್ಲ, ಕಷ್ಟದಲ್ಲಿ ಇರುವವರಿಗೆ ಕೊಡಿ. ಅಲ್ಲಿ ಕೂಡ ಆಲಸ್ಯಗಳನ್ನು, ಜನರನ್ನು ಆಲಸ್ಯಗಳನ್ನು ಮಾಡಲಿಕ್ಕೆ ಕೊಡಬೇಡಿ. ಅವರು ದುಡಿದು ಏನು ದುಡಿಯುವವರಾಗಿದ್ದಾರೆ ಎಲ್ಲ ನೋಡಿಕೊಂಡು ಕೊಡಿ. ದೇವರು ಸ್ವಸ್ಥವಾಗಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಅದರಿಂದ ಕೊಡುವ ವಿಷಯದಲ್ಲಿ ಎಷ್ಟು ಈ ಎಲ್ಲ ಕಾರ್ಯಗಳಿಂದ ಕಷ್ಟದಲ್ಲಿರುವವರಿಗೆ, ಬಡವರಿಗೆ, ಸಂಕಟದಲ್ಲಿದ್ದವರಿಗೆ, ಬಟ್ಟೆ ಇಲ್ಲದವರಿಗೆ, ಹೊಟ್ಟೆಗಿಲ್ಲದವರಿಗೆ, ಇವತ್ತು ಲೋಕದ ಪರಿಸ್ಥಿತಿ ನೋಡಿ ಎಷ್ಟು ಜನರು ಆಹಾರ ಇಲ್ಲದೆ ಹೋಗಿದ್ದಾರೆ. ಆದರೆ ಇನ್ನೊಂದು ಕಡೆ ಜನರು ಆಹಾರವನ್ನು ತಿಂದು ಹಾಳು ಮಾಡುವ ಪರಿಸ್ಥಿತಿ ಬಂದಿದೆ. ಯಾಕೆ? ಯಾಕೆಂದ್ರೆ ಜನರಿಗೆ ಬಡವರಿಗೆ ಕೊಡುವ ಒಂದು ಮನಸ್ಸು ಯಾರಲ್ಲಿಲ್ಲ, ಅದು ದೇವ ಜನರಲ್ಲಿ ಇರಬೇಕು. ಅದಕ್ಕಾಗಿ ಇವತ್ತು ನೋಡಿ ಇಂತಹ ಕೆಲಸ ಕಾರ್ಯಗಳಲ್ಲಿ ದೇವ ಜನರು, ಕ್ರಿಶ್ಚಿಯನ್ನರು ಬಹಳ ಮುಂದಾಗಿದ್ದಾರೆ. ಎಷ್ಟು ಇವತ್ತು ಈ ಕಾರ್ಯದಿಂದಾಗಿ ಎಷ್ಟು ಜನರ ಹಸುವೆ ನೀಗಲ್ಪಟ್ಟಿದೆ. ಇದಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಕ್ರಿಸ್ತ ಜನರು ಮಾಡುತ್ತಾ ಇದ್ದಾರೆ. ಯಾಕೆ? ಇಂತಹ ಬೋಧನೆಗಳು ಇವತ್ತು ನಮಗೆ ಕೊಡಲ್ಪಟ್ಟಿವೆ. ಅದರಿಂದ ನಾವು ಕೂಡ ಎಲ್ಲ ಕಾರ್ಯಗಳಿಂದ ನಾವು ಏನ್ ಮಾಡ್ತಾ ಇದ್ದೇವೆ, ಪರಲೋಕದ ನಿಧಿಯನ್ನು ನಾವು ಸಂಗ್ರಹಿಸಿಡುವವರಾಗಿದ್ದೇವೆ. ಒಂದು ತಂಬಿಗೆ ನೀರು ಕೊಟ್ಟರೆ ಕೂಡ ದೇವರು ಮರೆತು ಹೋಗುವುದಿಲ್ಲ ಎಂದು ದೇವರ ವಾಕ್ಯದಲ್ಲಿ ಉಂಟು. ಹಾಗಾದರೆ ಇನ್ನೂ ಹೆಚ್ಚು ಸಹಾಯ ಮಾಡಿದರೆ ಎಷ್ಟು ದೇವರು ನಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಈ ನಿಧಿಯ ಮೇಲೆ ನಮ್ಮನ್ನು ಕಣ್ಣಿಡಬೇಕು, ನಮ್ಮ ದೃಷ್ಟಿ ಇದರ ಮೇಲೆ ಇರಬೇಕಂತದೆ ಯೇಸು ನಮಗೆ ಹೇಳ್ತಾನೆ. ಇದು ನಾವು ನಿಜವಾಗಿ ಪರಲೋಕದ ನಿಧಿಯ ವಿಷಯದಲ್ಲಿ ನಾವು ನೋಡ್ತೇವೆ. ಅಷ್ಟು ಮಾತ್ರ ಅಲ್ಲ, ಶತ್ರುಗಳಿಗೆ ಕೂಡ ಕೊಡಿರಂತ ದೇವರ ವಾಕ್ಯ. ಬೇಕಾದ್ರೆ ನೀವು ರೋಮಪುರದವರಿಗೆ ಬರೆದ ಪತ್ರಿಕೆ ತೆಗೀರಿ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20-21ನೇ ವಾಕ್ಯ ನೋಡಿ. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ ನೋಡಿ. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡವನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ನೋಡಿ, ವೈರಿಗೆ ಕೂಡ ಕೊಡಿ ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಖಾಲಿ ಇತರರಿಗೆಲ್ಲ, ವೈರಿಗಳಿಗೂ ಕೂಡ ಕೊಡಿ ಅಂತ ದೇವರು. ಅಂತ ಬೋಧನೆ ಯೇಸು ಕ್ರಿಸ್ತನ ಬೋಧನೆ ಆಗಿದೆ, ವೈರಿಗಳಿಗೆ ಕೊಡಿ. ಆದ್ದರಿಂದ ಈ ಒಳ್ಳೆತನದಿಂದ ನೀವು ಕೆಟ್ಟತನವನ್ನು ಜಯಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಖಾಲಿ ಬಡವರಿಗೆ ಮಾತ್ರ ಅಲ್ಲ, ವೈರಿಗಳಿಗೂ ಕೂಡ ಕೊಡಿ ಅಂತ ದೇವರ ವಾಕ್ಯ ಜ್ಞಾನೋಕ್ತಿಯಲ್ಲಿ ಕೂಡ ಅದನ್ನು ನಾವು ನೋಡ್ತೇವೆ. ಅದರಿಂದ ಇದು ಮೊದಲು ನಾವು ನಿಧಿಯ ವಿಷಯದ ಪ್ರಶ್ನೆ ಆಗಿದೆ. ಈಗ ಎರಡನೇದು ನಮ್ಮ ದೃಷ್ಟಿಯ ವಿಷಯದಲ್ಲಿ ನಾವು ನೋಡೋಣ. ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡಿ, ಅಲ್ಲಿ ಮುಂದುವರೆದು ನಾವು ನೋಡೋಣ. ಕಣ್ಣು ದೇಹಕ್ಕೆ ದೀಪವಾಗಿದೆ, ಈಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು. ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲೆಯಾಗಿರುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೆ ಕತ್ತಲಾದರೆ ಆ ಕತ್ತಲು ಎಷ್ಟನ್ನ ಬೇಕು? ನೋಡಿ, ಇಲ್ಲಿ ಕಣ್ಣು ಅಂದರೆ ನಮ್ಮ ದೃಷ್ಟಿ. ನಮ್ಮ ದೃಷ್ಟಿ ಯಾವುದರ ಮೇಲೆ ಇದೆ ಎಂಬ ಪ್ರಶ್ನೆ ಇಲ್ಲಿ. ನಮ್ಮ ದೃಷ್ಟಿ ಒಂದು ವೇಳೆ ಲೌಕಿಕ ಸಂಪತ್ತಿನ ಮೇಲೆ ಇದ್ದರೆ ಅದು ಕತ್ತಲೆ ಆಗಿದೆ. ಅದರ ಮೂಲಕ ನಮ್ಮ ಇಡೀ
ಶರೀರವನ್ನೇ ನಾವು ಕತ್ತಲೆಗೆ ಒಳಪಡಿಸುವವರಾಗಿದ್ದೇವೆ. ಒಂದು ವೇಳೆ ನಮ್ಮ ದೃಷ್ಟಿ ಪರಲೋಕದ ಮೇಲೆ ಇದ್ದರೆ ಬೆಳಕಾಗಿದ್ದರೆ, ಯಾಕೆಂದರೆ ದೇವರು ಬೆಳಕಾಗಿದ್ದಾನೆ, ಆಗ ನಾವು ಬೆಳಕಿನವರಾಗ್ತೇವೆ. ನಾವು ಯೋಹಾನನ ಸುವಾರ್ತೆ ನೋಡೋಣ. ಯೋಹಾನನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯಕ್ಕೆ ಬರುವ ಯೋಹಾನನ ಸುವಾರ್ತೆ 8:12 ವಾಕ್ಯ ನಾವು ನೋಡೋಣ. ದೇವರು ಬೆಳಕಾಗಿದ್ದಾನೆ. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದುವವನಾಗಿರುವನು ಎಂದು ಹೇಳಿದನು. ನೋಡಿ, ಒಂದು ವೇಳೆ ನಾವು ಪರಲೋಕದ ಮೇಲೆ ನಮ್ಮ ದೃಷ್ಟಿಯನ್ನು ಇಟ್ಟುಕೊಳ್ಳುವುದಾದರೆ ನಾವು ಬೆಳಕಿನಲ್ಲಿ ನಡೆಯುವವರಾಗಿದ್ದೇವೆ. ಯಾಕಂದ್ರೆ ಯೇಸು ಹೇಳ್ತಾನೆ, ನಾನೇ ಬೆಳಕಾಗಿದ್ದಾನೆ, ನನ್ನನ್ನು ಅನುಸರಿಸಿ ನಡೆಯುವವನು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವವನಾಗಿದ್ದಾನೆ. ಒಂದು ವೇಳೆ ನಮ್ಮ ದೃಷ್ಟಿ ಪರಲೋಕದ ಮೇಲೆ ಇರುವುದಾದರೆ ನಾವು ಬೆಳಕಿನಲ್ಲಿ ನಡೆಯುವವರು, ಕತ್ತಲಲ್ಲಿ ನಡೆಯುವವರು ಅಲ್ಲ ಎಂದು ದೇವರ ವಾಕ್ಯ ನಮಗೆ ಹೇಳ್ತದೆ. ನೋಡಿ, ನಾವು ಯೋಹಾನನು ಬರೆದ ಮೊದಲನೇ ಪತ್ರದಲ್ಲಿ ನೋಡೋಣ. ಮೊದಲನೆಯ ಪತ್ರ 1ನೇ ಅಧ್ಯಾಯ ಅಲ್ಲಿ 5 ಮತ್ತು 6 ವಾಕ್ಯಗಳನ್ನು ನೋಡೋಣ. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆಯುಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಒಂದು ವೇಳೆ ನಾವು ದೇವ ಜನರು, ದೇವರನ್ನು ನಂಬುವವರು, ದೇವರನ್ನು ಆರಾಧಿಸುವವರು, ನಾವು ವಿಶ್ವಾಸಿಗಳಂತ ಹೇಳಿ ಲೌಕಿಕವಾಗಿ ಲೋಕದ ಆಸೆಗಳ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಾವು ನಡೆದರೆ ನಾವು ಸುಳ್ಳಾಡುವವರು, ನಾವು ಕತ್ತಲೆಯಲ್ಲಿ ನಡೆಯುವವರಾಗಿದ್ದೇವೆ. ಲೋಕದ ನಿಧಿ ಅಥವಾ ಲೌಕಿಕ ಆಚಾರ, ಲೌಕಿಕ ಶ್ರೀಮಂತಿಕೆಯ ಮೇಲೆ ನಮ್ಮ ಕಣ್ಣನ್ನಿಟ್ಟು ನಾವು ನಮ್ಮ ದೃಷ್ಟಿಯನ್ನು ಅದರ ಮೇಲೆ ಇಟ್ಟು ನಾವು ಜೀವಿಸುವುದಾದರೆ ನಾವು ಸುಳ್ಳಾಡುವವರಾಗಿದ್ದೇವೆ, ನಾವು ಕತ್ತಲೆಯಲ್ಲಿ ನಡೆಯುವವರಾಗಿದ್ದೇವೆ ಅಂತ ದೇವರ ವಾಕ್ಯ ನಮಗೆ ಹೇಳ್ತದೆ. ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ನಾವು ನೋಡೋಣ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಪೇತ್ರನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9ನೇ ವಾಕ್ಯ, ನಿಮ್ಮನ್ನು ಕತ್ತಲೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯಾಗಿದ್ದೀರಿ. ನೋಡಿ, ಕತ್ತಲೆಯಿಂದ ಬೆಳಕಿನೊಳಗೆ ಅಂದರೆ ಲೌಕಿಕ ರೀತಿಯಲ್ಲಿ ನಡೆಯುವರಾದ ನಮ್ಮನ್ನು ದೇವರು ಆ ಕತ್ತಲೆಯಿಂದ ತೆಗೆದು ಬೆಳಕಿನಡೆಗೆ ಯೇಸು ಕ್ರಿಸ್ತನ ಮೂಲಕ ನಡೆಸಿದ್ದಾನೆ. ಆದ್ದರಿಂದ ನಾವು ಬೆಳಕಿನಲ್ಲಿ ನಡೆಯುವವರಾಗಬೇಕು, ಕತ್ತಲೆಯಲ್ಲೆಲ್ಲ ದೇವರ ವಾಕ್ಯದಲ್ಲಿ ನೋಡ್ತೀವಿ. ಇನ್ನೊಂದು ವಾಕ್ಯ ನಾವು ಅಲ್ಲೇ ನೋಡೋಣ. ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಪತ್ರಿಕೆ ನೋಡಿ, 2ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡೋಣ. ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮಗೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಯೊಳಗೆ ಒಪ್ಪಿಸಿದನು. ನೋಡಿ, ಒಂದು ವೇಳೆ ನಾವು ಲೌಕಿಕ ರೀತಿಯಾಗಿ, ಲೌಕಿಕ ಸಂಪತ್ತದ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಲೋಕ ರೀತಿಯಾಗಿ ನಾವು ಜೀವಿಸುವುದಾದರೆ ಈ ಕತ್ತಲೆಯ ಗುಂಡಿಗೆ ನಾವು ತಳ್ಳಲ್ಪಟ್ಟವರಾಗ್ತೇವೆ. ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನೋಡಿ, ಅದರಿಂದ ಕಣ್ಣು ಶರೀರವೆಲ್ಲ ಆ ಕತ್ತಲೆ ಎಷ್ಟು ಕತ್ತಲಾಗಿರುವುದಂತ ದೇವರ ವಾಕ್ಯದ ನೋಡುತ್ತೆ. ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದ ನಾವು ಒಂದು ವೇಳೆ ಲೌಕಿಕ ಸಂಪತ್ತಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಜೀವಿಸುವುದಾದರೆ ನಾವು ಕತ್ತಲೆಯಲ್ಲಿ ನಡೆಯುವವರು ಮತ್ತು ಕತ್ತಲೆಯ ಗುಂಡಿಗೆ ನಾವು ದಬ್ಬಲ್ಪಟ್ಟವರಾಗುತ್ತೇವೆ. ಬಹಳ ಎಚ್ಚರಿಕೆಯಿಂದ ನಾವು ಈ ವಾಕ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಇನ್ನೊಂದು ನಾವು ಕೊನೆಯದಾಗಿ ನೋಡೋಣ. ನಾವು ಶ್ರೀಮಂತಿಕೆಯ ವಿಷಯದಲ್ಲಿ ನೋಡಿ, ತಿಮೋತಿಯನ್ನು, ಪೌಲನ್ನು ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸೊಗಸಾಗಿ ಈ ವಿಷಯಗಳನ್ನು ಹೇಳ್ತಾನೆ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯ ನಾವು ನೋಡೋಣ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಆದ್ದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತೀರಿಸಿಕೊಳ್ಳುತ್ತಾರೆ. ನೋಡಿ, ಹಣದ ಆಸೆ, ದೇವರು ನಿಮಗೆ ಶ್ರೀಮಂತಿಕೆಯನ್ನು ಕೊಟ್ಟಿದ್ದರೆ ಅದು ಆಶೀರ್ವಾದವಾಗಿ ದೇವರಿಗೆ ಮಹಿಮೆ ಪಡಿಸಿ. ಆದರೆ ಇಲ್ಲಿ ಸಮಸ್ಯೆ ಏನೆಂದರೆ, ಆಸೆ ಇನ್ನೂ ಸಾಕಾಗಿಲ್ಲ, ಇನ್ನೂ ಸಂಪಾದನೆ ಮಾಡಬೇಕು. ಹಣದ ಆಸೆ ಕಾರ್ಯ ಶ್ರೀಮಂತರಿಗೆ ಇದೆ ಅಂತ ನಾವು ಅನೇಕರು ಯೋಚಿಸಬಹುದು.
ಬಡವರಿಗೂ ಕೂಡ ಅನಾದಾಸೆ ಇಲ್ಲದ ಭಿಕ್ಷುಕನ್ನು ನೋಡಿ, ಅವನಿಗೂ ಅನಾದಾಸೆ ಇರ್ತದೆ. ಒಂದು ವೇಳೆ ಭಿಕ್ಷುಕನಿಗೆ ಅನಾದಾಸೆ ಇರಲಿಲ್ಲವಾದರೆ ಅವನು ತನಗೆ ಆಹಾರಕ್ಕೆ ಎಷ್ಟು ಬೇಕೋ ಅಷ್ಟೇ ಭಿಕ್ಷೆ ಬೇಡಿ ಸುಮ್ಮನೆ ಆರಾಮವಾಗಿ ಮಲಗೊಳ್ತಿದ್ದ. ಆದರೂ ಅವನು ಭಿಕ್ಷೆ ಬೇಡ್ತಾ ಇರ್ತಾನೆ. ಎಷ್ಟು ಭಿಕ್ಷುಕರ ಹತ್ರ ಇರುವುದು ಹಣ ಎಷ್ಟು ನೋಡಿ, ಯಾಕೆಂದ್ರೆ ಅವನಲ್ಲಿ ಹಣದ ಆಸೆ ಇದೆ. ನಾವು ಯೋಚಿಸ್ತೀವಿ ಇವತ್ತು ಶ್ರೀಮಂತರಿಗೆ ಮಾತ್ರ ಹಣದ ಆಸೆ. ಇವತ್ತು ಶ್ರೀಮಂತರಿಗೆ ಹಣದ ಆಸೆ ಇಲ್ಲದವರು ಎಷ್ಟೋ ಜನರಿದ್ದಾರೆ. ಬಡವರಿಗೆ ಕೊಡುವವರು, ದೇವರನ್ನು ಮಹಿಮೆ ಪಡಿಸುವವರು. ನೋಡಿ, ದೇವರ ವಾಕ್ಯದಲ್ಲಿ ನಾವು ಯೋಬನ ವಿಷಯದಲ್ಲಿ ನೋಡ್ತೇವೆ ಏನು ಹೇಳ್ತಾನೆ. ದೇವರು ಮೆಚ್ಚುಗೆಯಾದ ಮನುಷ್ಯನು ಅವನು. ಅವನ ವಿಷಯದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ, ಒಂದನೇ ಅಧ್ಯಾಯದಲ್ಲಿ ನೋಡಿ, ಆ ಊಂಚ ದೇಶದಲ್ಲಿ ಅವನಂತ ಶ್ರೀಮಂತನು ಬೇರೆ ಇರಲಿಲ್ಲ ಅಂತ ಹೇಳಿ. ಅದರಿಂದ ಶ್ರೀಮಂತರು ಮಾತ್ರ ಹಣದಾಸೆ ಅಂತ ನಾವು ತಿಳ್ಕೊಳ್ಳುವುದು ತಪ್ಪು. ದೇವರು ನಮಗೆ ಯಾವ ಸ್ಥಿತಿಯಲ್ಲಿ ಇಟ್ಟಿರಬಹುದು, ಒಂದು ವೇಳೆ ನಮಗೆ ಶ್ರೀಮಂತಿಕೆಯನ್ನು ಕೊಟ್ಟಿದ್ದರೆ ಅದನ್ನು ದೇವರ ಮಹಿಮೆಗೋಸ್ಕರ ನಾವು ಉಪಯೋಗಿಸುವ ಇದ್ದದ್ದು. ಯಾಕೆಂದ್ರೆ ಹೆಚ್ಚು ಕೊಡಲ್ಪಟ್ಟವನಿಂದ ದೇವರು ಹೆಚ್ಚು ಬಯಸುವವನಾಗಿದ್ದಾನೆ. ನಿಮಗೆ ಹೆಚ್ಚು ಶ್ರೀಮಂತಿಕೆ ಕೊಡಲ್ಪಟ್ಟಿದ್ದರೆ ದೇವರು ನಿಮ್ಮಿಂದ ಹೆಚ್ಚು ಬಯಸುವವನಾಗಿ, ನಾವು ಹೆಚ್ಚು ಸಹಾಯ ಮಾಡುವ ಹಂಗಿನಲ್ಲಿದ್ದೇವೆ, ಹೆಚ್ಚು ಬಡವರಿಗೆ ಕೊಡುವ ಹಂಗಿನಲ್ಲಿದ್ದೇವೆ, ಕಷ್ಟದಲ್ಲಿರುವವರಿಗೆ ಹೆಚ್ಚು ಸಹಾಯ ಮಾಡುವ ಹಂಗಿನಲ್ಲಿದ್ದೇವೆ. ಅದರಿಂದ ಯಾವ ಪರಿಸ್ಥಿತಿಯಲ್ಲಿ ನಾವು ಇರಲಿ, ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ ಹಣದ ಆಸೆ. ದೇವರು ನಮ್ಮನ್ನು ಆಶೀರ್ವದಿಸಿದ್ದು ಸಾಕಾಗದೆ ಇನ್ನೂ ಹೆಚ್ಚು ಸಂಪಾದನೆ ಮಾಡಬೇಕೆಂಬ ಆಸೆಯಿಂದ ನಾವು ದುಡಿಯುವುದಾದರೆ ಅದರ ಮೂಲಕ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಬಿದ್ದು ಹೋಗಿ ನಮ್ಮನ್ನೇ ನಾವು ತೀರಿಸಿಕೊಳ್ತೇವೆ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ದೇವರು ನಮ್ಮನ್ನು ಆಶೀರ್ವದಿಸಿದರೆ ಒಂದು ವೇಳೆ ಹೆಚ್ಚು ಶ್ರೀಮಂತಿಕೆಯಿಂದ ನಮ್ಮನ್ನು ಆಶೀರ್ವದಿಸಿ ದೇವರಿಗೆ ಮಹಿಮೆಪಡಿಸೋಣ. ಅದರ ಮೂಲಕ ಇನ್ನೂ ದೇವ ಬಡ ಜನರಿಗೆ ಕಷ್ಟ ಸಂಕಟದಲ್ಲಿದ್ದವರಿಗೆ ಇದ್ದು ಕೊಟ್ಟು ಆ ಜನರು ದೇವರಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸುವಂತೆ ಮಾಡೋಣ, ಬೆಳಕಾಗಿ ಜೀವಿಸೋಣ. ಅದರ ಮೂಲಕ ಅನೇಕ ಜನರು ಕ್ರಿಸ್ತನ ಬಳಕೆ ಬರಲಿಕ್ಕೆ ಸಹಾಯವಾಗುವಂತೆ ನಾವು ಜೀವಿಸೋಣ, ನಮ್ಮ ಕಾರ್ಯಗಳನ್ನು ಮಾಡೋಣ. ಆದರೆ ಹಣದ ಆಸೆಗೆ ಹೋಗುವುದಲ್ಲ. ಎಷ್ಟು ಇದ್ದರೆ ಸಾಕಾಗಲ್ಲ, ಇನ್ನೂ ಬೇಕು ಇನ್ನೂ ಬೇಕಂತ. ಯಾವಾಗ ನಮ್ಮ ದೃಷ್ಟಿ ನಿಧಿಯ ಮೇಲೆ ಇರ್ತದೋ ನಾವು ಕತ್ತಲೆಗೆ ಸಂಬಂಧಪಟ್ಟವರು, ಕತ್ತಲೆಯ ಗುಂಡಿಗೆ ತಳ್ಳಲ್ಪಟ್ಟವರೆಂಬ ಸ್ವಸ್ಥವಾದ ಚಿಂತನೆಯಲ್ಲಿ ನಾವು ಇರಬೇಕು. ಸ್ವಸ್ಥವಾಗಿ ಇನ್ನೊಂದು ಜ್ಞಾನೋಕ್ತಿಯಲ್ಲಿ ನೋಡೋಣ. ಜ್ಞಾನೋಕ್ತಿ 28ನೇ ಜ್ಞಾನೋಕ್ತಿ 19 ಮತ್ತು 20 ವಾಕ್ಯ ನಾವು ನೋಡೋಣ. ಅಲ್ಲಿ ದುಡಿದು ಹೊಲಗೆಯುವವನಿಗೆ ಹೊಟ್ಟೆ ತುಂಬ ಅನ್ನ, ವ್ಯರ್ಥ ಕಾರ್ಯಾಸಕ್ತನಿಗೆ ಹೊಟ್ಟೆ ತುಂಬ ಬಡತನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ನೋಡಿ, ಧನವಂತನ ಶ್ರೀಮಂತನಾಗಲಿಕ್ಕೆ ಆತುರ ಪಡುವವನು ದಂಡನೆಯನ್ನು ಹೊಂದದಿರುವನು ಅಂದ್ರೆ ಏನು? ಲೌಕಿಕ ರೀತಿಯಾಗಿ ಆತನು ಶ್ರೀಮಂತನಾಗಬೇಕು, ಇನ್ನೂ ಹೆಚ್ಚು ಆಸ್ತಿ ಗಳಿಸಬೇಕು, ಇನ್ನೂ ಶ್ರೀಮಂತನಾಗಬೇಕೆಂಬ ಈ ಉದ್ದೇಶದಿಂದ ಜೀವಿಸುವುದಾದರೆ ಅವನು ದಂಡನೆಯನ್ನು ಅನುಭವಿಸುತ್ತಾನೆ. ಎಂಥದ್ದು? ನಿತ್ಯ ಕತ್ತಲೆಯಿಂದ ತುಂಬಿದ ಆ ಗುಂಡಿ, ಆ ದಂಡನೆ ಅನುಭವಿಸುವನು. ಆದರೆ ದುಡಿದು ಹೊಲಗೆಯುವವನಿಗೆ ಹೊಟ್ಟೆ ತುಂಬ ಅನ್ನ. ನೋಡಿ, ದುಡಿಯುವವನು ದುಡಿಬಾರ್ದಂತ ಹೇಳಿಲ್ಲ, ದುಡಿಯಿರಿ. ದೇವರ ವಾಕ್ಯ ಹೇಳ್ತದೆ, ದುಡಿಯಿರಿ ನೀವು ಇತರರಿಗೆ ಕೊಡ್ಲಿಕ್ಕೆ ಶಕ್ತರಾಗುವಿರಿ. ದೇವರ ವಾಕ್ಯ ಎಲ್ಲಿ ಕೂಡ ದುಡಿಯದೇ ಇರ್ಲಿಕ್ಕೆ ಎಲ್ಲಿ ಕೂಡ ಹೇಳುದಿಲ್ಲ. ದೇವರ ವಾಕ್ಯ ಹೇಳ್ತದೆ ದುಡಿಯಿರಿ ಅಂತ ಹೇಳ್ತದೆ. ಹಾಗೆ ಅಂತ ಹೇಳುವಾಗ ನಾವು ಹಣ ಸಂಪಾದನೆ ಬರ್ತದೆ ಅಂತ ಹೇಳಿ ದುಡಿಯದೇ ಇರುವುದಲ್ಲ. ಅದರಿಂದ ಇನ್ನೂ ದೇವರಿಗೆ ಕೊಡಲಿಕ್ಕೆ ಶಕ್ತರಾಗುವಿರಿ ಅಂತ ಹೇಳ್ತದೆ. ಇನ್ನೂ ಹೆಚ್ಚು ನಾವು ಕೊಡುವ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತದೆ. ಕೊನೆಯದಾಗಿ ನಾವು ಎರಡು ವಾಕ್ಯಗಳ ಮೂಲಕ ಇವತ್ತಿನ ಈ ಧ್ಯಾನವನ್ನು ಧ್ಯಾನದಲ್ಲಿ ಕೊನೆಯ ಎರಡು ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ ತೆಗೀರಿ. ಎಫೆಸದವರಿಗೆ ಬರೆದ ಪತ್ರಿಕೆ 1:17-21 ತನಕ ನಾವು ನೋಡೋಣ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು ನಂಬುವವರಾದ ನಿಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಿ ಆತನ ಬಲಾತಿಶಯವು ಎಷ್ಟು ಮಹತ್ತವಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ
ಸಕಲ ರಾಜತ್ವ ಅಧಿಕಾರ ಮಹತ್ವ ಪ್ರಭಾತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂರಿಸಿಕೊಂಡನು ನೋಡಿ ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ಆತನನ್ನು ಕೊಂದು ಹಾಕಿದರು ಆದರೆ ದೇವರು ಯಾವ ರೀತಿಯಾಗಿ ಆತನನ್ನು ಮಹಿಮೆಯಾಗಿ ಎತ್ತಿಸಲ್ಪಟ್ಟನು ಅದರಿಂದ ನಾವು ಪ್ರತಿಯೊಬ್ಬರು ದೇವಜನರಲ್ಲಿ ತಿಳ್ಕೊಳ್ಬೇಕು ಏನು ಈ ಲೋಕದ ಪ್ರಯಾಣವು ನಮ್ಮ ನಾಲ್ಕು ದಿವಸದ್ದು ಇಲ್ಲಿ ಎಷ್ಟು ಕಷ್ಟಗಳು ಇದ್ದರೂ ಕೂಡ ಅದರಲ್ಲಿ ಯಾವ ನಷ್ಟ ನಮಗೆ ಉಂಟಾಗುವುದಿಲ್ಲ ಯಾಕೆಂದರೆ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು ನಿತ್ಯ ಜೀವ ಪರಲೋಕದಲ್ಲಿದೆ ಅದರ ಮೇಲೆ ನಾವು ದೃಷ್ಟಿಸಿ ಜೀವಿಸುವರಾಗಬೇಕು ಯಾಕೆಂದರೆ ದೇವರು ನಮ್ಮನ್ನು ಆ ಪ್ರಭಾವದೊಳಗೆ ಸೇರಿಸುವವನಾಗಿದ್ದಾನೆ ಇನ್ನೊಂದು ವಾಕ್ಯ ನಾವು ನೋಡೋಣ ಕೊಲೋಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏಳರಿಂದ ಎಂಟು ನಾವು ನೋಡೋಣ ಕೊಲೋಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಏಳು ಮತ್ತು ಎಂಟು ನೋಡಿ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರಿ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕವಾದ ತತ್ವ ಬೋಧನೆಯಿಂದ ನಿಮ್ಮನ್ನು ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶಪಡಿಸಿಕೊಂಡಾರು ಎಚ್ಚರವಾಗಿರಿ ನೋಡಿ ಇವತ್ತು ಕೊನೆಯ ದಿವಸಗಳಲ್ಲಿದ್ದೇವೆ ನಾವು ಕ್ರಿಸ್ತನನ್ನು ಅನುಸರಿಸುವವರಾಗಬೇಕು ಅದು ಬಿಟ್ಟು ಬೇರೆ ಬೇರೆ ಬೋಧನೆಗಳಿಂದ ನಮ್ಮನ್ನು ಮೋಸಪಡಿಸುವವರಾಗದೆ ನಿಜವಾದ ಭಕ್ತಿ ಅಂದರೆ ಏನು ಕಷ್ಟಪಡುವವರಿಗೆ ಸಂಕಟ ಪಡುವವರಿಗೆ ಬಡವರಿಗೆ ಕೊಡುವುದೇ ನಿಜವಾದ ಭಕ್ತಿ ಇವತ್ತು ಇದರ ವಿಷಯದಲ್ಲಿ ಯಾರು ಮಾತಾಡುವುದಿಲ್ಲ ಯಾಕಂದ್ರೆ ಬಡವರಿಗೆ ಕೊಟ್ಟಾಗ ತಮಗೆ ಬರಬೇಕಾದ ಪಾಲು ತಪ್ಪಿ ಹೋಗ್ತದೆ ಎಂಬ ಬೆದರಿಕೆಯಿಂದ ಇಂಥ ಬೋಧನೆಗಳಿಂದ ಬೋಧನೆಯನ್ನು ಯಾರಿಗೂ ಇವತ್ತು ಮಾಡುತ್ತಾ ಇಲ್ಲ ಆದ್ದರಿಂದ ನೋಡಿ ನಮ್ಮ ನಿಜವಾದ ನಿಧಿ ಎಂಥದಂತ ಅದರ ಮೇಲೆ ದೃಷ್ಟಿ ಇಟ್ಟು ಎಲ್ಲಿ ನಮ್ಮ ನಿಧಿ ಪರಲೋಕದಲ್ಲಿರುವ ಆ ನಿಧಿಯಾಗಿದೆ ನಾವು ಬಡವರಿಗೆ ಕಷ್ಟಪಡುವವರಿಗೆ ಸಂಕಟದಲ್ಲಿ ಇದ್ದವರಿಗೆ ಇವರಿಗೆಲ್ಲ ಸಹಾಯ ಮಾಡಿ ಅಂತಹ ನಿಧಿಯನ್ನು ನಾವು ಪರಲೋಕದಲ್ಲಿ ಸಂಗ್ರಹಿಸಿಕೊಂಡು ಆ ಪರಲೋಕದ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ನಮ್ಮ ಓಟವನ್ನು ನಾವು ಓಡೋಣ ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ ಈ ಲೋಕದಲ್ಲಿ ಅವನು ಎಲ್ಲ ಸಂಕಟಗಳನ್ನು ಅನುಭವಿಸಿದನು ತನ್ನನ್ನೇ ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದು ಆತನು ಸತ್ತು ಹೋದನು ಆದರೆ ತಂದೆಯು ಆತನನ್ನು ತನ್ನ ಮಹಿಮಾತಿಶಯಲ್ಲಿ ಪುನರುತ್ಥಾನವನ್ನು ದಯಪಾಲಿಸಿ ತನ್ನ ಬಲಗಡೆಯಲ್ಲಿ ಕುಂದಿರಿಸಿದ್ದಾನೆ ಈ ಚಿಂತನೆಗಳಿಂದ ನಮ್ಮ ಮನಸ್ಸಿನಲ್ಲಿ ದೃಢವಾಗಿಟ್ಟುಕೊಂಡು ನಮ್ಮ ದೃಷ್ಟಿಯನ್ನು ನಿಜವಾದ ನಿಧಿ ಯಾವುದೆಂದು ನಾವು ಇವತ್ತು ನೋಡಿದೆವು ಈ ನಿಧಿಯ ಮೇಲೆ ನಮ್ಮ ಕಣ್ಣನ್ನಿಟ್ಟು ನಮ್ಮ ಆತ್ಮಿಕ ಓಟವನ್ನು ಓಡೋಣ ನಾವು ಪ್ರತಿಯೊಬ್ಬರು ಪರಲೋಕದ ಮಹಿಮಾ ಭಾಗ್ಯವನ್ನು ಹೊಂದುವವರಾಗಿದ್ದೇವೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ ನಮ್ಮನ್ನು ಕೈದು ನಡೆಸುವ ದೇವರಾಗಿದ್ದಾನೆ ದೇವರಿಗೂ ಸದಾಕಾಲವೂ ಮಹಿಮೆ ಉಂಟಾಗಲಿ ಆಮೆನ್.